ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಪ್ರತಿನಿತ್ಯ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ನಾವು ನಿಮಗೆ ಹೇಳ್ಕೊಡ್ತಾನೆ ಇದ್ದೀವಿ. ನಿತ್ಯವೂ ರುಚಿಕರವಾದಂಥ ಖಾದ್ಯಗಳು, ಆದರೆ ಕೆಲವೊಂದು ಬಾರಿ ನಮಗೆ ಮನೆಯಲ್ಲೇ ಅಡುಗೆಯನ್ನು ತಯಾರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಇದಕ್ಕೋಸ್ಕರ ಕೆಲವರು ಹೊರಗಡೆ ಹೋಗಿ ಊಟ ಮಾಡ್ತಾರೆ, ಆದರೆ ಅದು ಹೈಜೀನಿಕ್ ಅಲ್ಲ. ಮನೆಯಲ್ಲಿ ಪ್ಯಾಕ್ಡ್ ಐಟಮ್ ತಂದು ಮಾಡ್ತಾರೆ, ಸೊ ಅದು ಕೂಡ ಅದರಲ್ಲಿ ಕೆಲವೊಂದು ಟೇಸ್ಟ್ ಮೇಕರ್ಸ್ ಎಲ್ಲ ಹಾಕಿರ್ತಾರೆ, ಇದು ಕೂಡ ಒಳ್ಳೆಯದಲ್ಲ ಅಂತ ನಾವು ಹೇಳ್ತೀವಿ. ಸೊ ಇವತ್ತು ನಮ್ಮ ಸಂಚಿಕೆಯಲ್ಲಿ ಮನೆಯಲ್ಲೇ ಹೆಲ್ದಿ ಹೈಜೀನಿಕ್ ಫುಡ್ಡನ್ನು ಹೇಗೆ ತಯಾರಿಸೋದು ಅಂತ ಹೇಳ್ಕೊಡ್ತೀವಿ. ಯಾಕೆ ಅಂತ ಹೇಳಿದರೆ ನಿತ್ಯ ಫುಡ್ ಪ್ರಾಡಕ್ಟ್ಸ್ರವರ ಡಿಫ್ರೆಂಟ್ ರೆಸಿಪೀಸ್ ಇದೆ, ರೆಡಿ ಟು ಈಟ್ ರೆಸಿಪೀಸ್. ಅದರಲ್ಲೂ ಕೂಡ ಇದು ಡಿಫೆನ್ಸ್ ಲ್ಯಾಬೊರೇಟ್ರಿಯಿಂದ ಮಾನ್ಯತೆ ಪಡೆದಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಈ ಎಲ್ಲ ಯಾವುದೆಲ್ಲ ಇದರಲ್ಲಿ ರೆಸಿಪೀಸ್ ಇದೆ, ಹೇಗೆ ಇದನ್ನು ತಯಾರಿಸ್ಬೋದು, ಇದರ ಎಲ್ಲ ವಿಶೇಷಗಳನ್ನು ಹೇಳ್ಕೊಡ್ತಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಸುಮಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನೀವಿವತ್ತು ನಿತ್ಯ ಮನೆಯಲ್ಲಿ ಯಾವೆಲ್ಲ ಅಡುಗೆಗಳನ್ನು ನಾವು ಮಾಡ್ತೇವೆ ಅದನ್ನು ಹೈಜೀನಿಕ್ಲಿ ಹೇಗೆ ಮಾಡಿಕೊಡು ಅಂತ ಹೇಳ್ಕೊಡ್ತಾ ಇದ್ದೀವಿ, ಅದು ಕೂಡ ನಿತ್ಯ ಫುಡ್ ಪ್ರಾಡಕ್ಟ್ಸಿಂದ. ಸೊ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಇವತ್ತು? ಇದು ನಿತ್ಯ ಅವರ ರಾಗಿ ಚಪಾತಿ ಮಿಕ್ಸ್, ರಾಗಿ ಚಪಾತಿ ಮಿಕ್ಸ್. ಅದರಿಂದ ಚಪಾತಿ ಮಾಡೋದು ಹೇಗೆ ಅಂತ ಹೇಳಿ. ಚಪಾತಿ ಯೂಶ್ವಲಿ ರಾಗಿಯಿಂದ ಚಪಾತಿ ಮಾಡಲ್ಲ, ರೊಟ್ಟಿ ಮಾಡ್ಕೊಳ್ತಾರೆ. ಹೆಚ್ಚಾಗಿ ಗೋಧಿದೆ ಚಪಾತಿ ಮಾಡ್ತಾರೆ. ಹೌದು, ಇದು ರಾಗಿ ಚಪಾತಿ, ಸ್ಪೆಷಲಿ ರಾಗಿ ಚಪಾತಿ. ರಾಗಿಯಿಂದ ಚಪಾತಿ ಮಾಡ್ತಾ ಇದ್ರಿ, ಏನೆಲ್ಲ ವಿಶೇಷತೆ, ಏನೆಲ್ಲ ಇದೆ? ಹೆಚ್ಚಾಗಿ ಇದರಲ್ಲಿ ಮೇನ್ ಇಂಗ್ರೀಡಿಯಂಟ್ಸ್ ರಾಗಿ, ಅದು ನಮಗೆ ಹೆಲ್ದಿ. ರಾಗಿ ತುಂಬಾ ಹೆಲ್ದಿ ಆಗಿದೆ, ಖಂಡಿತ. ಮೇನ್ ಇಂಗ್ರೀಡಿಯಂಟ್ಸ್ ಓಕೆ ರಾಗಿ ಆಗಿರುತ್ತೆ. ಎಸ್, ಮತ್ತೆ ಇನ್ನೂ ಕೂಡ ಹಲವಾರು ಇದೆ ಇದರಲ್ಲಿ. ಹಾಲಿನ ಪೌಡರ್ ಕೂಡ ಮಿಕ್ಸ್ ಮಾಡಿದ್ದಾರೆ ಅಲ್ವಾ? ಹಾಲಿನ ಪೌಡರ್ ಇದೆ. ಹಾಂ ಹಾಂ. ಸೊ ಫ್ಯಾಟ್ ಎಲ್ಲವೂ ಕೂಡ ಇದೆ. ಸೊ ರೆಡಿ ಹಾಗೇನೆ ಮಿಕ್ಸ್ ಮಾಡ್ಕೊಂಡು ಮಾಡುವಂಥದ್ದು ನೀರು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡಿದರೆ. ಓಕೆ. ಸೊ ಡಿ ಎಫ್ ಆರ್ ಎಲ್ ಇವರ ಒಂದು ಮಾನ್ಯತೆ ತಂತ್ರಜ್ಞಾನವನ್ನು ಪಡ್ಕೊಂಡಿದ್ದಂಥದ್ದು. ಸೊ ಇದರ ವಿಶೇಷತೆ ಹೇಳಿ, ಹೇಗೆ ಏನು ಅಂತ ಹೇಳಿ. ಅದು ಡಿಫೆನ್ಸ್ನವರಿಗೆ ಈಗ ಕೊಲೆ ಇದೆಲ್ಲ ಆಗ ಅವರಿಗೆ ಸಪ್ಲೈ ಮಾಡಬೇಕು ಅಂತ ಇದ್ರೆ ರೆಡಿ ಆಗಿ ಅವರಿಗೆ ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಆಯಿತು ಇಂಥ ಸಂದರ್ಭದಲ್ಲಿ. ಸೊ ಸಾಮಾನ್ಯ ಜನರಿಗೆ ನ್ಯಾಚುರಲ್ ಕೆಲಾಮಿಟೀಸ್ ಆದ ಸಂದರ್ಭದಲ್ಲಿ ಇದನ್ನು ರೆಡಿಯಾಗಿ ಓಕೆ ಕೊಡುವಂಥದ್ದು. ಓಕೆ, ಸರಿ, ಶುರು ಮಾಡೋಣವಾ. ಸೊ ಇನ್ನೂ ಕೂಡ ಹಲವಾರು ವಿಶೇಷತೆಗಳು ಇದೆ ಇದರಲ್ಲಿ. ಸೊ ಇದನ್ನು ತಯಾರಿಸ್ತಾ ಮಾತಾಡೋಣ. ಎಸ್. ಸೊ ಹೇಗೆ ಶುರು ಮಾಡ್ಕೊಳ್ಳೋದು, ಇದನ್ನು ಹೇಗೆ ಮಾಡ್ಕೊಳ್ಳೋದು? ಮೊದಲನೇದಾಗಿ ಇದನ್ನು ಕಟ್ ಮಾಡಿ ಬೌಲ್ಗೆ ಹಾಕ್ಕೊಳ್ತೀನಿ. ಓಕೆ, ಡನ್. ಸೊ ಇದು ಈಗ ಪ್ಯಾಕೆಟ್ ಓಪನ್ ಮಾಡ್ತೀವಲ್ಲ, ಈ ಪ್ಯಾಕೆಟ್ ಓಪನ್ ಮಾಡಿದರೆ ಪೂರ್ತಿಯಾಗಿ ಒಮ್ಮೆಲೆ ಬಳಸ್ಕೊಳ್ಬೇಕಾ ಅಥವಾ ಇಟ್ಕೊಳ್ಬೋದು? ಈಗ ನಾವು ಮನೆಯಲ್ಲಿ ಕಡಿಮೆ ಜನ ಇದ್ದೇವೆ ಅಂತ ಇಟ್ಕೊಳ್ಳೋಣ. ಆಗ ನಾವು ನಮಗೆ ಎಷ್ಟು ಬೇಕೋ ಅಷ್ಟೇ ಕಿಟ್ಟನ್ನು ಹಾಕಿ ಕಲಸಿಟ್ಟು ನಮಗೆ ಬೇಕಾದಷ್ಟು ಮಾಡಿಕೊಂಡು ಆಮೇಲೆ ಉಳಿದಿದ್ದನ್ನು
ಸ್ವಲ್ಪ ಫೋಲ್ಡ್ ಮಾಡಿಟ್ಟು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ರೆ ಒಂದು ವಾರದ ಒಳಗೆ ಯೂಸ್ ಒಳಗೆ ಅದನ್ನ ಮಾಡ್ಕೋಬಹುದು. ಇದರಲ್ಲಿ ಏನೆಲ್ಲ ಆಡ್ ಆಗಿದೆ ಅಂದ್ರೆ ಉಪ್ಪು ಎಲ್ಲ ಹಾಕೊಳ್ಳುವ ಅವಶ್ಯಕತೆ ಎಲ್ಲ ಇದೆ ಇದ್ರಲ್ಲಿ. ಬರೀ ವಾಟರ್ ಆಡ್ ಮಾಡ್ಕೊಂಡು ನೀರನ್ನ ಆಡ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಸೊ ಇದರಲ್ಲೇ ಬರೆದಿದೆ ಎಲ್ಲ, ರಿಚ್ ಸೋರ್ಸ್ ಆಫ್ ಮಿನರಲ್ಸ್, ಹೈ ಡಯಟ್ರಿ ಫೈಬರ್. ಸೊ ಯೂಶ್ವಲಿ ರಾಗಿ ಅಂದಾಕ್ಷಣ ತುಂಬ ಶಕ್ತಿಯುತವಾದಂಥದ್ದು, ತಂಪು ಕೂಡ ನೀಡುವಂಥ ಒಂದು ವಸ್ತು. ಸೊ ಅದರಲ್ಲೂ ಇದು ಎಲ್ಲ ಪ್ರತಿಯೊಂದು ಕೂಡ ಮಿಕ್ಸ್ ಆಗಿದೆ. ಇದು ಸ್ವಲ್ಪ ಕಲಸಿಟ್ಟು ಹಿಟ್ಟನ್ನು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸ್ವಲ್ಪ ಸಾಫ್ಟ್ ಮೆದುವಾಗಿ ಬರುತ್ತೆ. ಅಂದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ ಎಷ್ಟು ಪ್ರಮಾಣ ನಾವು ಅದಕ್ಕೆ ಹಾಕೊಳ್ಬೇಕು. ಇದೆಲ್ಲ ಉಪ್ಪು ಎಲ್ಲ ಇದರಲ್ಲಿ ಇದೆ, ಎಲ್ಲ ಇದೆ. ಬರೀ ನೀರು ಸೇರಿಸಿಕೊಂಡು ಮಾಡ್ಕೊಂಡ್ರೆ ಹಿಟ್ಟು ಹದ ಮಾಡಿಕೊಂಡು. ಸೊ ಇದು ಈಗ ನೀವು ಚಪಾತಿ ಮಾಡ್ತಾ ಇದ್ರಿ, ಇದನ್ನೇ ನಾವು ಹಾಗೆ ಹೆಚ್ಚಾಗಿ ದೋಸೆ ಕೂಡ ಮಾಡ್ಕೊಳ್ತಾರೆ ರಾಗಿಯಿಂದ. ಸೊ ಅದನ್ನು ಕೂಡ ಮಾಡಬಹುದು ಇದರಿಂದ. ಇದು ಚಪಾತಿ ಹಿಟ್ಟು, ಚಪಾತಿ ಹಿಟ್ಟಿಗೆನೆ. ಸೊ ಯೂಶ್ವಲಿ ಈ DFRL ಅಂದರೆ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೊರೇಟ್ರಿ, ಇದು ಮೈಸೂರಲ್ಲಿ ಇರುವಂಥದ್ದು. ಹೆಚ್ಚಾಗಿ ಅವರ ತಂತ್ರಜ್ಞಾನವನ್ನು ಯಾರಿಗೂ ಕೊಡೋದಿಲ್ಲ. ಸೊ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಇವರಿಗೆ ಈ ಒಂದು ತಂತ್ರಜ್ಞಾನ ಸಿಕ್ಕಿದೆ ಬೇರೆ. ಸೊ ತೀರಾ ವಿರಳ ಡಿಫೆನ್ಸ್ನವರಿಗೆ ಕೊಡುವಂಥದ್ದು ಅಂತ ಹೇಳಿದರೆ ಅದು ಅಷ್ಟೇ ನ್ಯೂಟ್ರೀಷಿಯಸ್ ಆಗಿರುತ್ತೆ. ಸೊ ಅದೇ ತಂತ್ರಜ್ಞಾನವನ್ನು ಬಳಸಿ ಸರ್ವೇ ಸಾಮಾನ್ಯರಿಗೂ ಕೂಡ ಸಿಗ್ತಾ ಇದೆ. ಮೇಡಮ್, ಈಗ ನಾವು ಇದನ್ನು ಲಟ್ಟಿಸಿ ಚಪಾತಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಪೌಡ್ರು ನಾನು ಹಾಕ್ಕೊಡ್ತೀನಿ ಲಟ್ಟಿಸೋದಕ್ಕೆ. ಓಕೆ, ಮಾಮೂಲಿ ನಾವು ಹೇಗೆ ಗೋಧಿ ಹಿಟ್ಟಿನ ಚಪಾತಿ ಮಾಡ್ತೀವಿ ಹಾಗೆ ಅದೇ ರೀತಿ. ಅದೇ ರೀತಿ. ಸೊ ತಕ್ಷಣವೇ ಕಾಯಿಸ್ಕೊಳ್ಳೋದಲ್ಲ, ನಾನು ತವಾ ಇಟ್ಕೊಳ್ಳ. ತವಾ ಇಟ್ಕೊಳ್ಳಿ ಸ್ವಲ್ಪ ಕಾದ ಮೇಲೆ. ನೀವು ಸಾಧಾರಣ ಇದು ಎಷ್ಟು ಸಮಯದಿಂದ ಈ ಒಂದು ಪ್ರಾಡಕ್ಟನ್ನು ಬಳಸ್ತಾ ಇದ್ದೀರಿ? ನಾವು ಸಾಧಾರಣ ಈಗ ಅದ 1 ವರ್ಷದಿಂದ ಅವರು ತಯಾರಿಸ್ತಾ ಇದ್ದಾರೆ ಈಗ ನಿತ್ಯ ಚಪಾತಿ. ಆಮೇಲಿಂದ ನಾವು ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಹೇಗೆ ಮನೆಯಲ್ಲಿ ಎಲ್ಲರದು ಹೆಲ್ತ್ ಹೇಗೆ ಅನಿಸ್ತಾ ಇದೆ ಈಗ? ತೊಂದರೆ ಇಲ್ಲ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಂ ಹಾಂ. ಸೊ ಮಕ್ಕಳಿಗಂತೂ ಬೆಳಿಗ್ಗೆ ಬೇಗ ಹೋಗ್ಬೇಕು ಅಂತ ಹೇಳಿದ್ರೆ ರಾತ್ರಿ ಕಲಸಿ ಇಟ್ಕೊಳ್ಬೇಕು ಅಂತ ಇಲ್ಲ, ತಕ್ಷಣವೇ ಇದನ್ನ ಕಟ್ ಮಾಡಿ ಅದನ್ನ ಅದೇ ಒಂದು 1/2 ಗಂಟೆ ಮೊದಲು 10 ನಿಮಿಷ ಮೊದಲು ಕಲಸಿಟ್ಕೊಂಡು ಮಾಡ್ಕೊಳ್ಬಹುದು. ಶಾಲೆಗೆಲ್ಲ ಹೋಗುವಾಗ ಮಕ್ಕಳಿಗೆ ಬೇಗ ಬೇಗನು ಹಾಕ್ಬೇಕು, ಹಾಗೇನೆ ಹೆಲ್ದಿ ಆದಷ್ಟು ಎಷ್ಟು ನಾವು ನ್ಯೂಟ್ರಿಷನ್ ಕೊಡ್ತೀವಿ ಅಂತ ನಾವು ಯೋಚನೆ ಮಾಡ್ತೇವೆ. ಸೊ ಆಸ್ ಅ ಪೇರೆಂಟ್, ಸೊ ಆವಾಗ ಇಂಥದ್ದೆಲ್ಲ ತುಂಬ ಬಳಕೆ ತಿನ್ನದೇ ಹೋಗ್ತಾರೆ. ಆಗ ಇದರಲ್ಲಿ ಸ್ವಲ್ಪ ನ್ಯೂಟ್ರಿಯನ್ಸ್ ಇರ್ತದೆ, ಅದವರಿಗೆ ಮಕ್ಕಳಿಗೆ ಸಿಗ್ತದೆ ಸ್ವಲ್ಪ ತಿಂದ್ರು. ಖಂಡಿತ, ಒಂದು ಸ್ವಲ್ಪ ತಿಂದ್ರು ಕೂಡ ಅಷ್ಟೇ ಬಲಿಷ್ಠವಾಗಿರ್ತಾರೆ. ಹಾಕೊಳ್ಳೋದಾ? ಎಸ್, ಕಾದಿದೆ, ಹಾಕೊಳ್ಬಹುದು. ಸೊ ಎಣ್ಣೆ ಏನಾದ್ರೂ ಹಾಕಿ ಕಾಯಿಸ್ಕೊಳ್ಳೋದು ಹಾಗೆ? ಎಣ್ಣೆ ಬೇಕಿದ್ರೆ ಹಾಕೊಳ್ಬಹುದು ನಮಗೆ, ಬೇಡ ಅಂದಿದ್ರೆ ಬರೀ ಹಾಕಿಲ್ಲ ಹಾಗೇನು ಕಾಯಿಸ್ಕೊಳ್ಬಹುದು. ನಾವೀಗ ಹೇಗೆ ಸುಕ್ಕ ಚಪಾತಿ ಅಂತ ಹೇಳ್ತೇವೆ ಆ ತರ ಬೇಕಿದ್ರೆ ಹಾಕೊಳ್ಬಹುದು. ಸೊ ಇದಕ್ಕೆ ಈಗ ಹಾಕೊಳ್ಬೇಕಾ ಹೇಗೆ? ಸ್ವಲ್ಪ ನಾವು ಮೇಲಿಂದ ಹಾಕೊಂಡು ಆಮೇಲೆ. ಸರಿ, ಸೊ ಆಯಿಲ್ ಕೊಡ್ಲ? ಸೊ ಅದನ್ನು ಹೇಗೆ ನೀವು ಹೆಲ್ದಿ ಅಂತ ಹೇಳ್ತಿರೋ ಅದೇ ರೀತಿ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಕೂಡ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಆ್ಯಂಡ್ ಅದರಲ್ಲಿ ಹೇಗೆ ವಿಟಾಮಿನ್ಸ್ ಭರಿತವಾಗಿದೆಯೋ ಇದರಲ್ಲೂ ಕೂಡ ವಿಟಾಮಿನ್ AD-E ಎನ್ರಿಚ್ಡ್ ಆಯಿಲ್ ಇದು. ಸೊ ಡಬಲ್ ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಅದರಲ್ಲೂ ಬೆನಿಫಿಟ್ ಇದೆ, ಇದರಲ್ಲೂ ಕೂಡ ಅಷ್ಟೇ ಬೆನಿಫಿಟ್ ಇದೆ. ಸೊ ಈ ಪ್ಯಾಕೆಟನ್ನು ಕಟ್ ಮಾಡದೇ ಇದ್ದರೆ ಖರೀದಿಸಿ ಇಟ್ಕೊಂಡ್ರೆ ಎಷ್ಟು ದಿನ ಇಟ್ಕೊಳ್ಬೋದು? ಹಾಗೇನೆ ಸಾಧಾರಣ ಯೂಸ್ ಮಾಡದೆ ಹಾಗೇನೆ ಇಟ್ಕೊಳ್ಬೋದು? ಇದು ಯೂಸ್ ಮಾಡದೆ ಅಂದರೆ ಒಂದು ತಿಂಗಳ ಮಟ್ಟಿಗೆ ಅದನ್ನು ಇಟ್ಕೊಂಡು ಹಾಗೆ ಇಟ್ಕೊಳ್ಬೋದು. ಸೊ ಇದರಲ್ಲಿ ಹೇಳಿದಂಥ ಎಷ್ಟು ಎಕ್ಸ್ಪೈರಿ ಡೇಟ್ವರೆಗೂ ಅಷ್ಟು ದಿನವರೆಗೂ ಏನೂ ಆಗದೇ ಇರುತ್ತೆ.
ಸೊ ಸಾಧಾರಣ ಇದರಲ್ಲಿ ಇದು 4 ತಿಂಗಳವರೆಗೂ ಇದೆ ಮೆಟಲೈಸ್ಡ್ ಪ್ಯಾಕೆಟ್. ಹೌದು, ಖಂಡಿತವಾಗ್ಲೂ ನೋಡ್ತಾ ಇದ್ದೇನೆ ನಾನು. ಯೂಶ್ವಲಿ ಬೇರೆ ಪ್ಯಾಕ್ಸ್ ಎಲ್ಲ ಅದಾಯ್ತು, ತಕೊಳ್ಳೋಣ. ಎಸ್, ಹಾಕಿ. ಸೊ ಇದು ಬೆಳಿಗ್ಗೆ ಮಾಡಿಕೊಟ್ರೆ ಮಕ್ಕಳಿಗೆ ಸಂಜೆ ಮಧ್ಯಾಹ್ನದವರೆಗೂ ಹಾಗೆ ಸಾಫ್ಟ್ ಆಗಿ ಇರುತ್ತೆ. ಸೊ ಟಿಫನ್ಗೆಲ್ಲ ಹಾಕಿ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹೇಳಿದ್ರಿ ಚಟ್ನಿ ಜೊತೆಗೆ ಇದು ಚೆನ್ನಾಗಿರುತ್ತೆ. ಸೊ ಯಾವುದೇ ಚಟ್ನಿ ಆಗುತ್ತಾ? ಯಾವುದೇ ಚಟ್ನಿಯೂ ಆಗುತ್ತೆ. ಮತ್ತೆ ಅವರದ್ದು ನಿತ್ಯ ಚಪಾತಿಯವರದ್ದು ಚಟ್ನಿ ಇದೆ ಒಂದು. ಅದೇ ಅಗಸೆ ಬೀಜದ ಚಟ್ನಿ, ಅದನ್ನು ಉಪಯೋಗ ಮಾಡಿಕೊಂಡು. ಸೊ ಎಲ್ಲ ಫುಲ್ ಎಲ್ಲ ನ್ಯೂಟ್ರಿಷನ್ ಒಟ್ಟಿಗೆನೆ. ಸೊ ಭರ್ಪೂರ್ ಮೇಡಮ್, ಈಗ ಅದು ಚಪಾತಿ ಆಯ್ತು ನಮ್ದು, ರಾಗಿ ರೊಟ್ಟಿ ಚಪಾತಿ ಆಯ್ತು. ಇನ್ನು ಇದರೊಟ್ಟಿಗೆ ತಿನ್ನೋದಕ್ಕೆ ಚಟ್ನಿ ಬೇಕು. ಖಂಡಿತ. ಅದಕ್ಕೆ ಅಗಸೆ ಬೀಜದ ಚಟ್ನಿಯನ್ನು ನಾನು ಆಗಲೇ ಹೇಳಿದ್ರಿ, ಅಗಸೆ ಬೀಜದ ಚಟ್ನಿ. ಸರಿ, ಸೊ ಅಗಸೆ ಬೀಜದ್ದು ಚಟ್ನಿ ಬೇರೆ ಮಾಡಿ ಈಗ ತೋರಿಸ್ತೀರಾ? ಡನ್. ಫುಲ್ ಎಲ್ಲ ಇವತ್ತಂತೂ ನಾನು ಫುಲ್ ಎನರ್ಜೆಟಿಕ್ ಆಗಿರ್ತೀನಿ ಇಡೀ ದಿನ. ಹಾಗಾದರೆ ಸರಿ, ಶುರು ಮಾಡೋಣ. ಶುರು ಮಾಡೋಣ ಮೇಡಮ್. ಇದೀಗ ಅಗಸೆ ಬೀಜದ ಚಟ್ನಿ ಪೌಡ್ರು ರೆಡಿಯಾಗಿ ಇದೆ. ಇದನ್ನು ನಾವು ಕಲಸಿ ಮೊಸರು ಹಾಕಿ. ಸೊ ಎಲ್ಲ ರೆಡಿ ಟು ಈಟ್. ಈಗ ಇನ್ಮೇಲೆ ಇದಕ್ಕೆ ಹೋಗಿ ಏನಾದ್ರು ಗ್ರಾಸರಿ ಶಾಪ್ಗೆ ಹೋಗಿ ಎಲ್ಲ ತರಬೇಕು ಅಂತ ಇಲ್ಲ. ಈ ಪ್ಯಾಕೆಟ್ಸ್ ಇದ್ರೆ ಹಾಗೆ ಕಟ್ ಮಾಡಿ ಹಾಕೊಳ್ಬಹುದು. ಓಕೆ, ಸೊ ಇದು ಈಗ ಅಗಸೆ ಬೀಜದ ಚಟ್ನಿ. ಕತ್ತರಿಸಿ ಇದಕ್ಕೆ ಬೌಲಿಗೆ ಹಾಕೊಳ್ಳೋಣ. ಓಕೆ, ಸೊ ಅಗಸೆ ಬೀಜದ ಚಟ್ನಿ. ಅಗಸೆ ಬೀಜ ಆಸ್ ಇಟ್ ಈಸ್ ಅದು ಡಯಾಬಿಟೀಸ್ ಇರುವಂಥವ್ರಿಗೆ ತುಂಬ ಒಳ್ಳೇದಲ್ಲ. ಹೌದು. ಸೊ ಹಾಗೇನೆ ಅದನ್ನ ಮಾಡ್ಕೊಳ್ತಾರೆ, ಖಾಲಿ ಕೆಲವರು ಹಾಗೇನೆ ಕುದಿಸಿ ಕೂಡ ಸೇವಿಸ್ಕೊಳ್ತಾರೆ. ಸೊ ಇದರಲ್ಲೂ ಕೂಡ ಎಲ್ಲ ಸಾಲ್ಟ್ ಎಲ್ಲ ರೆಡಿ ಇದೆ. ಓ, ಇದರಲ್ಲಿ ಇದೆ ಚಟ್ನಿ ಪೌಡರ್ ವಿತ್ ಇದು ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ರೈಸ್ ಜೊತೆ ಬರೀ ಮೊಸರು ಹಾಕದೇ ತಿನ್ಬೋದು, ಬರೀ ಹಾಗೆ ಡ್ರೈ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಚಟ್ನಿ ಪುಡಿ ಎಲ್ಲ ಇದು ಮಾಡ್ತಾರೆ ಹಾಗೇನೆ. ಹಾಂ ಹಾಂ. ಓ, ವೆರಿ ನೈಸ್ ವಿತ್ ಕರ್ಡ್. ಓಕೆ, ಕಲಸ್ಕೊಳ್ಳೋಣ ಮೇಡಮ್. ಇದು ಕೊಲೆಸ್ಟ್ರಾಲ್ ತಗ್ಗಿಸ್ತದೆ. ಇದು ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿ. ನಾನು ಡಯಾಬಿಟೀಸ್ ಕಮ್ಮಿ ಆಗುತ್ತೆ ಅನ್ಕೊಂಡಿದ್ದೆ. ಸೊ ಡಯಾಬಿಟೀಸ್, ಕೊಲೆಸ್ಟ್ರಾಲ್ ಎಲ್ಲದಕ್ಕೂ ಆಗುತ್ತೆ. ಹೆಚ್ಚಾಗಿ ಡಯಟ್ ಮಾಡುವಂತವರು ಫ್ಲ್ಯಾಕ್ಸ್ ಸೀಡ್ಸ್ ಅನ್ನ ಹಾಗೇನೆ ಸೇವಿಸ್ಕೊಳ್ತಾರೆ. ಸೊ ಹಾಗೆ ಸೇವಿಸ್ಕೊಳಕ್ಕೆ ಅದು ಸ್ವಲ್ಪ ಒಗರು ಒಗರು ಅನ್ಸುತ್ತೆ. ಹಾ, ಇಷ್ಟಪಡೋದಿಲ್ಲ. ಸೊ ಇದರದ್ದು ಯಾವುದೇ ನಾವು ಪ್ರಾಡಕ್ಟ್ ಕಟ್ ಮಾಡಿದ್ರು ಅದನ್ನ ಹಾಗೆ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ರೆ ಚಟ್ನಿ ರೆಡಿನಾ? ಚಟ್ನಿ ರೆಡಿ ಆಯ್ತು ಈಗ ತಗೊಳ್ಳಿ. ಸೊ ಈ ಕಡೆ ಚಪಾತಿ ಕೂಡ ರೆಡಿ ಆಗಿದೆ. ಸೊ ನೀವು ಹೆಚ್ಚಾಗಿ ಮೊಸರು ಜೊತೆಗೆ ಮಿಕ್ಸ್ ಮಾಡಿ ಟೇಸ್ಟ್ ನೋಡುವಂಥದ್ದ ಹೇಗೆ? ಮೊಸರು ನಾವು ಬರೀ ಅನ್ನಕ್ಕಾದ್ರೆ ಡ್ರೈ ಆಗಿ ಹಾಗೇನೆ ಡ್ರೈ ಸಾರು ಸಾಂಬಾರ್ ಎಲ್ಲ ಇರ್ತದೆ, ಡ್ರೈ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಳೋದು. ಬರೀ ನಾವು ಚಟ್ನಿ ಯೂಸ್ ಮಾಡ್ತೀವಿ ಹಾಗೆ. ಮೇಡಮ್, ನಿತ್ಯ ಅವರ ರಾಗಿ ಚಪಾತಿ ಜೊತೆ ಚಟ್ನಿಯು ರೆಡಿ ಆಗಿದೆ. ಅಗಸೆ ಬೀಜದ ಚಟ್ನಿ. ಸೊ ಪ್ರತಿನಿತ್ಯವೂ ಸೇವಿಸುವಂಥ ಖಾದ್ಯಗಳಲ್ಲಿ ಇದು ನಿತ್ಯ ಪ್ರಾಡಕ್ಟ್ಸ್. ಇವರ ಬೇರೆ ಬೇರೆ ರೆಡಿ ಟು ಈಟ್ ಸೊ ಎಲ್ಲ ರೆಸಿಪೀಸ್ ಬಳಸ್ಕೊಂಡು ಮಾಡಿರುವಂಥದ್ದು. ಹ್ಞೂ, ಸಾಫ್ಟ್ ಇದೆ ಇನ್ನೂ ಕೂಡ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ನಿತ್ಯ ಫುಡ್ ಪ್ರಾಡಕ್ಟ್ಸ್ ಅವರ ಡಿಫ್ರೆಂಟ್ ರೆಸಿಪೀಸ್ ಇದೆ ರೆಡಿ ಟು ಈಟ್. ಸೊ ನಾನಂತೂ ಟೇಸ್ಟ್ ನೋಡಲೇಬೇಕಪ್ಪ, ಹೇಗಾಗಿದೆ ಅಂತ ನೋಡೇ ನೋಡ್ತೀನಿ. ಖಾಲಿ ಹಾಗೆ ಚಟ್ನಿ ಪುಡಿ ಕೂಡ ಸೇವಿಸ್ಕೊಳ್ಬೋದಲ್ಲ. ಫ್ಲ್ಯಾಕ್ಸ್ ಸೀಡ್ಸ್ ಯೂಶ್ವಲಿ ತಗೊಳ್ಬೇಕು ಸೇವಿಸ್ಬೇಕು ಅಂತ ಹೇಳಿದ್ರೆ ನಾನು ಸ್ವಲ್ಪ ದೂರ ಹೇಗಪ್ಪ ಸೇವಿಸೋದು ಅಂತ ಹೇಳಿ. ಬಟ್ ಇದು ತುಂಬ ಚೆನ್ನಾಗಿದೆ, ಮೊಸರು ಜೊತೆಗೆ ಒಳ್ಳೆ ಇದು ಕಾಂಬಿನೇಷನ್.
ಚಪಾತಿ ತರಾನೇ ಬಂದಿದೆ ರಾಗಿಯಿಂದ ಅಂತಲ್ಲ. ಆ್ಯಕ್ಚುಲಿ ರಾಗಿ ರೊಟ್ಟಿ ಅಂದಾಕ್ಷಣ ಎಲ್ಲರೂ ಸ್ವಲ್ಪ ದೂರ ಸರಿತಾರೆ. ಸೊ ಬಟ್ ಇದು ತುಂಬ ಸಾಫ್ಟ್ ಆಗಿದೆ ಚಪಾತಿ, ನಾನು ನಿಜವಾಗ್ಲೂ ಫಸ್ಟ್ ಟೈಮ್. ಸೊ ರಾಗಿಯಿಂದ ಚಪಾತಿ ಫಸ್ಟ್ ಟೈಮ್, ತುಂಬ ಚೆನ್ನಾಗಿದೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ನಿತ್ಯ ಫುಡ್ ಪ್ರಾಡಕ್ಟ್ಸ್ ಅವರ ಡಿಫ್ರೆಂಟ್ ರೆಸಿಪಿ ಇದೆ, ಅದರಲ್ಲಿ ಇದು ಕೂಡ ಒಂದು. ಸೊ ತುಂಬ ಚೆನ್ನಾಗಿದೆ, ಖಂಡಿತವಾಗ್ಲೂ ಇದನ್ನು ಖರೀದಿಸಿ ಬಳಕೆ ಮಾಡಿ, ತುಂಬ ಟೇಸ್ಟಿಯಾಗಿದೆ. ಬ್ರೇಕ್ಫಾಸ್ಟ್ಗೂ ಕೂಡ ಇದು ಸೂಪರ್. ಸೊ ಮಧ್ಯಾಹ್ನದ ಊಟಕ್ಕೆ ಟಿಫನ್ ಬಾಕ್ಸ್ಗೆ ಹಾಕ್ಕೊಳ್ಳೋದು ಕೂಡ ಸೂಪರ್ ಆಗಿದೆ. ಹ್ಞೂ, ಸೊ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಅವರ ಇನ್ನೂ ಹಲವಾರು ರೆಸಿಪೀಸ್ ಇದೆ, ಬೇರೆ ಬೇರೆ ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಇದೆ. ಸೊ ಇದರ ಎಲ್ಲ ವಿಶೇಷತೆಗಳನ್ನು ಹೇಳ್ತಾರೆ ಸುಮಾ ಅವರು, ಆದರೆ ಒಂದು ಪುಟ್ಟ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಕೊಡೋರೋ ನಿಕ್ಲೇನ್ ಮಾತ್ರ ಏನಿಲ್ಲ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಣೆ ಮಲ್ಪನ ನಮ್ಮ ರುಚಿ ಕಾರ್ಯಕ್ರಮಕ್ಕೂ ಮೋಕೆಡ್ ಎದ್ಕೊಂಡೊಂದಲ್ಲೇ ಒಂದು ಅಟೇಲ್ದ ಕೋಣೆ ಎಂಕಲ್ನ ಹೊಸ ಹೊಸ ರುಚಿ ನಿಕಲ್ನ. ಸೊ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕ್ಕೆ ರಾಜುರ್ಲೇರು ಸಂತೋಷ್ ರೈಸ್ ಮಿಲ್ಸ್ ಮಕ್ಕಳನ್ನ 2-star ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್ ಅಂಚನೆ, ನಿತ್ಯ ಫುಡ್ ಪ್ರಾಡಕ್ಟ್ಸ್, ಬೆಳ್ಳುಳ್ಳಿ ಮರದ ಅಂಡ ಇತ್ತೆ ಓ ಮರದ ಬಲೆಕೇನಿಗ ಇತ್ತೆ ಓ ಮರದ ಕಲ್ಪಂದಲ್ಲ ರಮ್ಮ ಇತ್ತೆ ಮಾತ ಸಾಮಾನು ಕಡೆಯದು. ಹ್ಞೂ, ಅವೆ ನಿಮ್ಗೆ ಎಣ್ಣೆ ಇಡ್ಬಿಡ್ತೀನಿ ಒಂದು ಮರದೊಂದು ಇಂಚಲ ಮನ್ ಪೋಲಿ ಕುಂದಾದಲ ಕೊರೋಲಿ. ಹ್ಞೂ, ಇಂದಂಡ ಗೋಲಿ ಲಕ ಮಂತದು ದಿನಾಲೋ ನಿಗೆ ರಡ್ ಮುಜ್ಜಿ ಕಾಡೆ ಬೇಗ ಬಜಿ ಬಂದಿಗೆ ಅವೆ ನಂಚನಿ ಕುರ್ಪೇರು ಬಜಿ ಬಂದಿಗೆ ಅಪ್ಪ ಅಪ್ಪ ನೆ ಮಲ್ತು ಕುರ್ಪಿ ನಂಚನೆ ಮಲ್ ದಿವು ದಿವಲಿ ಅಂದು ದಿವನ್ನತ ಕಾಡೆ ರಡ್ ನೀನ್ ಬೈಯಾಗ್ಲ ಕೊರೋಲಿ ಕಾಂಡೆ ಮಂತಿನ ಒಂದು ಎತ್ತನೇ ದಿನ ಅಟ್ಟು ಮಲ್ಪು ನಂಚಿನ ಒಂದು ಬೊಲ್ಲುಳ್ಳಿ ಮರ್ದಾಯಿ ಕೂಡ್ಲೇ ಒಂದೇನು ಮುಜ್ಜಿದೇನು. ಓ ಸರಿ ಅಂಚಂಡ ಹೂ ಮರ್ದೊಂದು ಪಂಡಾರ ಪಜ್ಜಿ ಮರ್ದು ಪಜ್ಜಿ ಮರ್ದು ಸರಿ ಶುರು ಮಲ್ಪಗಾನೆ. ಹಾಂ, ನೆಕ್ಸ್ಟ್ ಎಂಚ ಸ್ಟಾರ್ಟ್ ಫಸ್ಟು ಅರಿ ಅರಿ ಪಾರ್ದು ಪೂರ್ವ ಬಗೆಯಲ್ಲ ಒಟ್ಟಿಗೆ ಪಾರ್ದು ಕಡೆಯರೇನೆ ಪಡ್ಲಿ ಅರಿ ಎಂಚ ನನೆದ್ದೀತಿನ ಅರಿ ಅತ್ತೆ ನನೆದ್ದು ಪೋಡು ಏತ್ ಪೋಡ್ತು ನನೆ ಪೋಡು ಒಂಜಿ ಪುಂಡಿ ಅವು. ಹ್ಞೂ ಹ್ಞೂ, ಒಂಜಿ ಪುಂಡಿ ಅರಿ ಅರಿ ಇತ್ತಲ್ಲೇ ಸಾಮಾನೊಟ್ಟಿಗೆ ಕಡೆಪಿ ಇದು ಮೆತ್ ಧನಿಯಾ ಇದು ಪೊತ್ಪರಜ್ಜೆ ಪುರ ಅಂಚಿನೆ ಪಜ್ಜಿ ಮರ್ದದ ಪುದಾರೆ ಪಜ್ಜಿ ಪಜ್ಜಿ. ಹಾಂ, ಚೂರು ತಾರಾಯಿ. ಹಾಂ ಹಾಂ, ಒಂಚೂರು ರುಚಿಕ್ ಮಾತ್ರ. ಹಾಂ, ಬೊಕ್ಕ ಮೆತ್ತೆ ಮೆತ್ತೆ ಹತ್ತು ಬೋಡ ಹಾಕೊಂಡೆ ಹತ್ತು ಪಾಡು ಓ ದೇವ್ರೆ ತಂಪಾದ್ರೆ ಕೈಪೆ ಬರ ಪೂಜೆವು ಬಾಕಿದ ಬರೋ ಉಷ್ಣ ಆತ. ಹಾಂ, ಅಂಚ ಒಂದು ತಂಪು. ಹ್ಞೂ ಹ್ಞೂ, ಕಜೀರಿಗೆ ಅಂಚ ಅಂಚ ದಾಸಿ ದಾಸಿಮಿ ಇದು ಜಾಸ್ತಿ ಓಮ ಓಮ ಮಾತ ಸಾಮಾನು ಇರ್ತವೆ ಜಾಸ್ತಿ ಎಡ್ಡಮಿನ್ಸ್ ಜಕೈಟ್. ಹಾಂ ಹಾಂ ಹಾಂ, ಲೆಕ್ಕ ಅಂಚ ಲೆಕ್ಕ ಆತೆ ಬೆಲ್ಲ ಬೆಲ್ಲ ಒಟ್ಟಿಗೆ ಪಾಡದೆ ಕಡೆ ಪಿ ಬೆಲ್ಲ ಅಂತ ಸಾಧಾರಣ ಏತ್ ಬೋಡ ಹಾಕೊಂಡು ಬಾಲೆ ಬೆಲ್ಲ ಪಾಡ್ವಾರಡ ಒಂಜಿ 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 ಇಡಿ ಪಾಡ್ರಂಡ ಯಾವ ನೀರು ಪಾಡೋಡೆ ಒಂಚು ಜಿಂಜೆ ಬಚ್ಚ ಬೆಲ್ಲದ ನೀರು ನೆಂಚ ಸಣ್ಣ ಕಡೆ ಪಿನೇ ಎಂಚ ಕಡೆ ಹೊಡು ಸಣ್ಣ ಬರ್ಚೆ ಅದ ಜರಿ ಜರಿ. ಹಾಂ, ಒಂತೆ ಕಸ ಕಸ ಕಡೆ ಅಂಡ ಯಾವ ಯಾವಂಡೆ ಎಣ್ಣೆ ದೇವಡೆ ಒಂದು ಎಣ್ಣೆ ಕಾಯ್ತು ಕೊರ್ಪಿನಿ ಇದಿಂದ ಕುಂದಾವಲಿ ಕುಂದ ಸಣ್ಣ ಕಡೆದು ಕುಂದಾವಲಿ. ಹ್ಞೂ,
ಇದಕ್ಕೆಲ್ಲ ಅಟ್ಟಿಲ್ದ ಕೋಣೆ ಇಡು. ಸನ್ ಪ್ರೀಮಿಯಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಕೆ ಆಗ್ತೀನಿ. ಇದೇನು ಚಕೈಟೇ ಉಂಡಮಂತ ಪಾಡು. ಹಾಂ ಜಬರು. ಎಲ್ಲ ಪೌಡೇ ಸಾರ್ನಡ್ಡಿ ಅದಲ್ಲಕ್ಕಲ್ಲ ಮಲ್ಪೋಲಿ ಇಂಚ ಉಂಡೆ ಬತ್ತನ್ನ ಅಂಡತ್ತೆ. ಇದು ಇತ್ತೀತೆ ಇಲ್ಲೇ ಉಂಡ ಮಲ್ಪರ್ನೆ ಇತ್ತೀತೆ ಇಲ್ಲೇ ಉಂಡ ಅವು ಮರ್ದು ಒಂಜಿ ಸಾಧಾರಣದ ಒಂಜಿ ಉಂಡೆ ಬಂದಿಲಕ ತೋಜುಣು ಅಂಡ ಐಟ ಆತೆ ಸತ್ವ ಉಂಡು ಅವೇನು ಕಾಯ್ತೊಂದಪ್ಪ ಆಯ್ತ ಪರಿಮಳಲ ಅಂಚೆನೆ ಉಂಡು ಗೊತ್ತಾಪು ಪಜ್ಜಿದ ಒಂಜಿ ಈ ಓಮದ ಘಾಟ್ ತಿಕ್ಕೊಂದು ನೆನ ಅಡಿಗೆ ಕುಂದಾದ್ಲ ಇಂಚ ಕೊರೋಲಿ ಸಣ್ಣ ಕಡೆದು ಕುಂದ ಅವಳು. ಹಾಂ ಹಾಂ ಒಲವೆಲ್ಲ ಬಾರದು. ಹಾಂ ಹಾಂ ಅವು ಬಯ್ಯಾಳು ಒಂಜಿ ಕಾಂಡೆ ಒಂಜಿ ಕೋಪ ಬಯ್ಯಾಗ ಒಂಜಿ ಕೋಪ. ಹ್ಞೂ 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 ಗಿಂಡಾಲ್ದ ಅಂಚಿನ. ಹ್ಞೂ 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 ಮತ್ತೆ ಪೆದ್ಮೆದಲ್ಲ ಪಜ್ಜಿ ಮರ್ದು ರೆಡಿ. ಹ್ಞೂ ಪೆದ್ಮೆ ದಿನಕ್ಕೆಲ್ಲ ಪಜ್ಜಿ ಮರ್ದು ಟೇಸ್ಟ್ ತುದೇ ಹುಡ್ಕಾನೆ ದೆಪ್ಪಳಿಗೆ. ಇದು ಪುಣ್ಣುಲ್ ಮಲ್ಲಾನಾಗಲ್ಲ ಕೊರ್ಪೇರೆಂದು. ಹ್ಞೂ ಹ್ಞೂ ಸೊ ಆ ಟೈಮ್ಲಿ ಎಲ್ಲ ತಿನ್ನೋಲಿ ಅಂಚಂಡ ಶೋಕ ಹಾಕೊಂಡು ಪೊರ್ಲ ಹಾಕೊಂಡು ಅಂಜನಕುಳ ತಿನ್ಪೇರೆ ಅಂಚಣ ಮಾತ್ರ ಇತ್ತೆ ಬೇಗ ತೂದು ಬರೇ ಅನ್ವೇಲ್ ಇಂಕುಳ ಅಂತ ಪೊರ್ಲ ಅಪ್ಪ ಅಂದ ಭಾರಿ ಶೋಕ ಆತನು ಪಜ್ಜಿ ಮರ್ದದ ಓಮದ ಒಂಜಿ ಪರಿಮಳಲ ತಿಕ್ಕೊಂದು ಅಂಚನೆ ಟೇಸ್ಟ್ಗಳು ಅಂಚನೆ ತಿಕ್ಕೊಂದು. ಹ್ಞೂ ತಿಂದಳ ಹೆಚ್ಚ ಬಣ್ಣ ನಾಲು. ಹ್ಞೂ ಶೋಕ ಆತನು ಆ ಮರ್ದದ ಸರಿ ಕಮ್ಮನೆ ಟೇಸ್ಟ್ ಪೂರ ತಿಕ್ಕೊಂದು. ಥ್ಯಾಂಕ್ ಯು. ಎಸ್ ಪಜ್ಜಿ ಮರ್ದು ಅವೇನು ಕಡೆದು ಕುಂದಾದ್ಲ ಕೊರೋಲಿ ಅತ್ತಡ ಇಂಚ ಉಂಡೆ ಮಲ್ತದ್ಲ ಕೊರೋಲಿ ಉಂಡೆ ಮಲ್ತಂಡ ಅಂಚನೆ ತಿನ್ನೊಂದು ಪರ ಅಪಣಾಂಡ ಹೆಚ್ಚ ತಿನ್ರೆ ಇಜ್ಜಿ ಬಜಿ ನಾಲ್ ಮಾತ್ರ ಹೆಚ್ಚ ಪಂಡಲ್ಲ. ಸೊ ಮಲ್ಪುನಂಚ ಕೊಡರ ತೊಂಬಲೆ ಪಜ್ಜಿ ಮರ್ದು ತಯಾರು ಮಲ್ಪುನಂಚ ಪಂಡ ಸುರುಟು ನೆನೆತ ದೀತಿನ ಒಂಜಿ ಪುಂಡಿ ಅರಿಕ್ ಪಜ್ಜಿ ಕೊತ್ತಂಬರಿ ಒಂತೆ ತಾರಾಯಿ ಮೆತ್ತೆ ರಡ್ಡ ಚಮಚದಾತ್ ಜೀರ್ದರಿ ಒಂಜಿ ಚಮಚ ದಾಸಿಮಿ ಒಂಜಿ ಚಮಚ ಓಮ ರಡ್ಡೆಡ್ದು ಮೂಜಿ ಚಮಚ ಎಡ್ಡೆ ಮುಂಚಿ ಒಂಜಿ ಇಡೀ ಬಾಲೆ ಬೆಲ್ಲ ಒಂತೆ ನೀರು ಪಾಡ್ದು ಕಸ ಕಸ ಕಡೆಯೋಡು ಅಬೆಡ್ದು ಬೊಕ್ಕ ಎಲ್ಲ ಉಂಡೆ ಮಲ್ತದು ಸನ್ ಪ್ರೀಮಿಯಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಡು ಕಾಯಿಪುಲೆ ಉಂದೇನು ಬೋಡಾಂಡ ಕುಂದಾದು ಕೊರೋಲಿ ಇತ್ತ ಪೆದ್ಮೆದಿ ಮರ್ದಾಯಿನ ಪಜ್ಜಿ ಮರ್ದು ತಯಾರು. ಇನ್ನಿತ ಈ ಒಂಜಿ ಎಗ್ಗೆಡೆ ರಡ್ ಪೆದ್ಮೆದಿ ಮರ್ದನ ಕಲ್ಪಾಯರು ಒಂಜಿ ಬೊಳ್ಳುಳ್ಳಿ ಅಡ್ಪುನು ಅಂಚಿನ ಒಂಜಿ ಪಜ್ಜಿ ಮರ್ದು ನಮ್ಮ ವೀಕ್ಷಕರಿಗೆ ಭಾರಿ ಉಪಯೋಗ ಆಪಿನ ಅಂಚಿನ ಒಂಜಿ ರಡ್ ಮರ್ದು ಕಲ್ಪಾಯರು ಹೆಚ್ಚಿನ ಕಡೆಗೆ ಈ ಒಂಜಿ ಮರ್ದು ಪೂರ ಮದತ್ ಪೋನು ಅಂಚಪ್ನಾಗ ಇರು ರಡ್ ಎಡ್ಡೆ ಮರ್ದನ ಕಲ್ಪಾದ ಕೊಡ್ತಾರೆ ಸೊಲ್ಮೆಲು ಎಡ್ಡೆ ಅಟಿಲು ಅದಕ್ಕೋಸ್ಕರ ಸನ್ ಪ್ರೀಮಿಯಮ್ ಮಕ್ಕಳ ಮತ ಹಿಡಿದು ಎಲ್ಲಿ ಕಾಣಿಕೆ ಅಂಚನೆ ಸಂತೋಷ್ ರೈಸ್ ಮಿಲ್ಸ್ ಮಕ್ಕಳ ಮತ ಹಿಡಿದು ಟೂ ಸ್ಟಾರ್ ರೈಸ್ ಸೊಲ್ಮೇಲೆ ಪೆದ್ಮೆದಿ ಮರ್ದನ ಮಲ್ಪೋಡನ್ ಪಂಡ ಇತ್ತೆ ಮಾತ್ರಲ್ಲ ಅಕ್ಲೇನ ಹಾಯರ್ ಮಲ್ಪೇರ್ ಪಂಡ ಲೆತ್ತದು ಮಲ್ಪಾವೇರ್ ಹೆಚ್ಚಿನ ಅಕ್ಳಿಗೊಂದು ಮದತ್ ಪೋತು
ಸೊ ಎಂಕಲ್ನ ಒಂಜಿ ಎಲ್ಲಿಯ ಪ್ರಯತ್ನ ಪಂಡ ಮಾತ್ರೆಗಳ ಈ ಒಂಜಿ ಮರ್ದದ ಒಂಜಿ ಅರಿವು ಉಪ್ಪಾಡ ಪನ್ಪಿನ ಒಂಜಿ. ಸೊ ಇನ್ನಿತ ಈ ಎಗ್ಗೆಡೆ ರಡ್ಡು ಪೆದ್ಮೆದಿ ಮರ್ದನು ಎಂಕಲ್ ಕಲ್ಪಾಯ ದುಮದ ಎಗ್ಗೆಡೆ ಕೂಡ ರನ್ನಿಕಲ್ನ ದುಂಬಗು ಬರಪ್ಪ ಅಡೆ ಮಟ್ಟ ಸೊಲ್ಮೇಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.